ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರ್ವ ಅಡುಗೆ ರೆಸಿಪಿ. ನಾನಿವತ್ತು ಇಡ್ಲಿಗೆ ದೋಸೆಗೆ ಸಿಂಪಲ್ಲಾಗಿ ಈಸಿಯಾಗಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಒಂದು ಬೌಲ್ ಕಡಲೆಬೀಜ ತೊಗೊಂಡಿದ್ದೀನಿ, 7-8 ಹಸಿಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ರುಚಿಗೆ ತಕ್ಕಷ್ಟು ಕೊಬ್ಬರಿ ಎಣ್ಣೆ, ಹಾಗೆ ಒಂದು ಬೌಲ್ ಕಾಯಿತುರಿ, ಸ್ವಲ್ಪ ಉರಿಗಡಲೆ, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಕಡಲೆಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಮೇಲೆ ಸಿಪ್ಪೆಲ್ಲ ಈಸಿಯಾಗಿ ಬಿಡಬೇಕು. ಆ ರೀತಿಯಲ್ಲಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಗಲೇ ಚಟ್ನಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೆ ಒಂದು ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ. ಇದರಲ್ಲಿ ತುಂಬ ರಿಸ್ಕಿ ಅನ್ನೋದೇನೂ ಇಲ್ಲ. ಕಡಲೆಬೀಜ ಒಂದು ಹುರ್ಕೊಂಡ್ರೆ, ಮೀನ್ಸ್ ಫ್ರೈ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಚಟ್ನಿ ರೆಡಿ ಆದಂಗೆ. ನೋಡಿ, ಈಗ ಕಡಲೆಬೀಜ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ತುಂಬ ಖಾರ ಇರಬಾರ್ದು ಅಂದರೆ ಆ ಹಸಿಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಗ ನಿಮಗೆ ತುಂಬ ಸ್ಪೈಸಿ ಅಂತ ಅನಿಸಲ್ಲ. ಹಾಗಾಗಿ ಅದೇ ಪ್ಯಾನಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಒಂದೆರಡು ಡ್ರಾಪ್ ಆಯಿಲ್ ಕೂಡ ಹಾಕ್ಕೋಬೋದು, ಆಗ ಬೇಗ ರೋಸ್ಟ್ ಆಗುತ್ತೆ ಹಸಿಮೆಣಸಿನ್ಕಾಯಿ. ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಪುಟಾಣಿ, ಉರುಗಡಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರೋಸ್ಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಕಡಲೆಬೀಜ. ನಿಮಗಿಷ್ಟ ಇದ್ದರೆ ಕಡಲೆಬೀಜದ ಸಿಪ್ಪೆನ ತೆಗಿಬೋದು, ಇಲ್ಲ ಆದರೆ ಹಾಗೆ ಹಾಕ್ಕೋಬೋದು. ಚೆನ್ನಾಗಿ ಪೇಸ್ಟ್ ಆಗೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಹೆಲ್ತಿಗೆ. ಸೊ ಹಾಗಾಗಿ ನಾನು ಸ್ವಲ್ಪ ಅರ್ಧಂಬರ್ಧ ರೋಸ್ಟ್ ಆಗಿರೋ ಸಿಪ್ಪೆ ತೆಗೆದುಬಿಟ್ಟು ಇನ್ನು ಮಿಕ್ಕಿದ್ದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದ್ರೆ ಇಲ್ಲ. ಹಾಕ್ಕೊಂಡ್ರೆ ಒಂಥರ ರುಚಿ ಇರುತ್ತೆ, ಹುಣಸೆ ಹಣ್ಣು ಹಾಕ್ಲಿಲ್ಲ ಅಂದರೆ ಇನ್ನೊಂಥರ ರುಚಿ ಇರುತ್ತೆ. ಸೊ ಹಾಗಾಗಿ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಈಗ ಚಟ್ನಿ ರೆಡಿ ಆಗಿದೆ. ಇಷ್ಟು ಸಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ದೋಸೆಗೆ ಮತ್ತು ಇಡ್ಲಿಗೆ ಆದರೆ ಈ ರೀತಿ ತುಂಬ ತಿಕ್ಕಾಗಿ ನೀವು ಪೇಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ರೆಡಿ ಆಗಿರುವಂಥ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿರೋವಂಥ ಪ್ಯಾನೇ ತೊಗೊಳ್ತಾ ಇದ್ದೀನಿ ಒಗ್ಗರಣೆಗೆ. ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ತೊಗೊಂಡಿರೋವಂಥ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವನ ಹಾಕ್ಕೋಬೇಕು. ಸೊ ಎಲ್ಲ ಚೆನ್ನಾಗಿ ಒಗ್ಗರಣೆ ಸ್ಮೆಲ್ ಬಂದಮೇಲೆ ರೆಡಿ ಆಗಿರುವಂಥ ಚಟ್ನಿಗೆ ಒಗ್ಗರಣೆ ಕೊಟ್ಕೋಬೇಕು. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಈ ರೀತಿ ಚಟ್ನಿ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.